ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಎರಡು ಮುಖ್ಯವಾಗಿರೋದು ಮಾಹಿತಿ ಸೊ ಮೊದಲನೇದು ಇಪ್ಪತ್ತಾರು ಜನವರಿ ಕೈ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಹಾಲಿಡೇ ಇರುತ್ತೆ ಬಟ್ ನಿಮ್ಗೆ ಏನೇ ಕುಂದು ಕೊರತೆ ಸಹ ಈ ಪೋರ್ಟಲಲ್ಲಿ ಹಾಕಿದಾಗ ಇಪ್ಪತ್ತೊಂಬತ್ತನೇ ತಾರೀಕು ಅದರ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಸೊ ಈ ಮಾಹಿತಿ ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು ಸ್ಯಾಡ್ಸ್ಗೆ ಸಂಬಂಧಪಟ್ಟಾಗಿ ನೀವೆಲ್ಲರೂ ನೋಡಿರ್ಬೋದು ಸ್ಯಾಡ್ಸ್ ಸಂಬಂಧಪಟ್ಟಾಗಿ ನೀವೇನು ಎಂಟ್ರಿ ಮಾಡಿರ್ತೀರಾ ಸೊ ಅಲ್ಲಿ ಅಂದರೆ ಆಟೋಮೆಟಿಕ್ಲಿ ಫೆಚ್ ಮಾಡಿದಾಗ ನೀವು ಇಯರ್ ಆಫ್ ಪಾಸಿಂಗಲ್ಲಿ ಏನಾದರೂ ಮಿಸ್ಟೇಕ್ ನೋಡಿರ್ತೀರಾ ಅಥವಾ ನಿಮ್ಮ ಬೋರ್ಡಲ್ಲಿ ಸಿ ಬಿ ಎಸ್ ಸಿ ಇದ್ದರೆ ಸ್ಟೇಟ್ ತೋರಿಸಿರುತ್ತೆ ಸ್ಟೇಟ್ ಇದ್ದರೆ ಸಿ ಬಿ ಎಸ್ ಸಿ ತೋರಿಸ್ತಾ ಇರುತ್ತೆ ಮತ್ತು ಮಾಧ್ಯಮದಲ್ಲೂ ಸಹ ಇಲ್ಲಿ ಕೆಲವು ಕಡೆ ತಪ್ಪು ತೋರಿಸ್ತಾ ಇದೆ ಸೊ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಪ್ಪ ಅಂದರೆ ಈವೆಲ್ಲ ಇನ್ಫಾರ್ಮೇಷನಿಂದ ನಿಮ್ಮ ಯಾವುದೇ ರೀತಿ ಕೆ ಸಿ ಟಿ ರ್ಯಾಂಕಿಂಗ್ ಮೇಲೆ ಆಗಲಿ ಅಥವಾ ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಪಿಯು ಬೋರ್ಡ್ನಿಂದ ನೀವೇನು ರೆಜಿಸ್ಟರ್ ಅಂದರೆ ಪಿಯು ಬೋರ್ಡ್ ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಈ ಥರ ಯಾವುದೇ ಬೋರ್ಡ್ ಆಗಿರ್ಬೋದು ನೀವು ಒಂದು ಅಲ್ಲಿ ರೆಜಿಸ್ಟರ್ ನಂಬರ್ನ ಎಂಟ್ರ್ ಮಾಡೋದರಿಂದ ಅಲ್ಲಿ ಡೈರೆಕ್ಟ್ಲಿ ಯೂಸಲ್ಲಿ ಫೆಚ್ ಮಾಡ್ಕೊಳ್ತಾರೆ ಸೊ ಕಾಮನ್ಲಿ ಪ್ರತಿ ವರ್ಷ ಪಿ ಬೋರ್ಡಿಂದ ಮಾತ್ರ ಫೆಚ್ ಮಾಡ್ಕೊಳ್ತಾ ಇದ್ರು ಸೊ ಈಗ ಸಿ ಬಿ ಎಸ್ ಸಿ ಆಗಲಿ ಐ ಸಿ ಎಸ್ ಸಿ ಆಗಿರ್ಬೋದು ಆ ಬೋರ್ಡ್ನಿಂದ ಸಹ ಈಸಲಿ ಫೆಚ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಏನು ರಿಸಲ್ಟ್ ಇರ್ತೋ ಅದ್ರ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಮತ್ತು ಮೇಲೆ ಕೆ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಎರಡು ಸಾವಿರದ ಹದಿನಾರು ಹದಿನೇಳನಿಂದ ಈಸಲಿ ಅದಕ್ಕಿಂತ ಮುಂಚೆ ಯೂಸಲಿ ಸ್ಯಾಡ್ ನಂಬರ್ ಇರುವುದಿಲ್ಲ ಸೊ ಹಾಗಾಗಿ ಒಂದು ಎರಡು ಮೂರನೇ ತರಗತಿ ಈ ವರ್ಷ ವಿದ್ಯಾರ್ಥಿಗಳು ಕಾಮನ್ಲಿ ಒಂದರಿಂದ ಮೂರನೇ ತರಗತಿಯ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಫೆಚ್ ಆಗೋದಿಲ್ಲ ಯಾಕಂದ್ರೆ ಎಂಟ್ರಿ ಮಾಡಿರೋದಿಲ್ಲ ನೀವೇ ಖುದ್ದಾಗಿ ಎಂಟ್ರಿ ಮಾಡಿರ್ತೀರ ಸೊ ಅದರ ಒಂದು ಯೂಸಲಿ ಸ್ಟಡಿ ಡೀಟೇಲ್ಸ್ ಕೇಳ್ತೆ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ ಅಂದರೆ ಸರ್ಟಿಫಿಕೇಟ್ ಕೇಳುತ್ತೆ ಅಪ್ಲೋಡ್ ಮಾಡಿ ಲೆವೆಂತ್ ಟ್ವೆಲ್ತಂತೂ ಡೈರೆಕ್ಟ್ಲಿ ಫೆಚ್ ಮಾಡುತ್ತೆ ಯೂಸಲಿ ಪಿ ಬೋರ್ಡ್ ಆಗಲಿ ಅಥವಾ ಸಿ ಬಿ ಎಸ್ ಸಿ ಬೋರ್ಡ್ ಕರ್ನಾಟಕದಲ್ಲಾಗಿದ್ದರೆ ಓಕೆ ಸೊ ಹಾಗಾಗಿ ಏನೆಲ್ಲ ಫೆಚ್ ಮಾಡುತ್ತೆ ಅದನ್ನು ಯೂಸಲಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಆಪ್ಷನ್ಸ ಬರೋದಿಲ್ಲ ಅದ್ರ ಬಗ್ಗೆ ಭಯ ಬೇಡ ಸೊ ಕಾಮನ್ಲಿ ಒನ್ ಟು ತ್ರೀ ಅಂದರೆ ಅಷ್ಟೇ ಸರ್ಟಿಫಿಕೇಟ್ಸ್ ಏನು ಬೇಕಾಗಿರೋದಲ್ಲ ಕಾಮನ್ಲಿ ಒನ್ ಟು ಟೆನ್ ಸ್ಟಡಿ ಮಾಡಿರ್ತೀರ ಒನ್ ಟು ಫಿಫ್ ಸ್ಟಡಿ ಮಾಡಿರ್ತೀರ ಆ ಸರ್ಟಿಫಿಕೇಟ್ನ ಮೂರು ಸಲೇ ಅಪ್ಲೋಡ್ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಸೊಟ್ಟಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಸಮಯಾವಕಾಶವಿದೆ ಸಮ ಅವಕಾಶವಿದೆ ಯಾರೆಲ್ಲ ಮಾಡಿಲ್ಲ ಅಪ್ಲೋಡ್ ಮಾಡಿ ದಯವಿಟ್ಟು ಮ್ಯಾಕ್ಸಿಮ್ ಜನಕ್ಕೆ ಶೇರ್ ಮಾಡಿ ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೀನಿ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ಕೂಡ ಮುಂದೆ ವಿಡೋದಲ್ಲಿ ಟೇಕ್ ಕೇರ್ ಬ ಬಾಯ್